ಬಸವಣ್ಣನವರ ವಚನಗಳಲ್ಲಿ ಬರುವಂತಹ ನಾಲ್ಕು ಅಂಕದ ಪ್ರಶ್ನೆಗೆ ಈಗಾಗಲೇ ನಾನು ಉತ್ತರವನ್ನು ಭಾಗ ಒಂದರಲ್ಲಿ ಹೇಳಿದ್ದೀನಿ ಇನ್ನು ಉರಿಲಿಂಗಪೇದ್ದಿ ಅವರ ವಚನಗಳಿಗೆ ಅದರಲ್ಲಿ ಬರುವಂತಹ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ನಾನು ಈ ಒಂದು ಭಾಗದಲ್ಲಿ ಉತ್ತರವನ್ನು ನೀಡ್ತಾ ಇದ್ದೀನಿ ಇನ್ನು ಮೊದಲನೇ ಪ್ರಶ್ನೆ ನೋಡೋದಾದರೆ ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ ಅಂದರೆ ಮಂಗಳಲಿಂಗದ ಒಂದು ಮಹತ್ವ ಯಾವ ರೀತಿಯಾಗಿ ವಿವರಿಸಿದ್ದಾರೆ ಅಂತ ಕೇಳ್ತಿದ್ದಾರೆ ಮುಟ್ಟಿದ್ದನ್ನು ಚಿನ್ನವಾಗಿಸುವ ಪರುಷವನ್ನು ಮನೆಯಲ್ಲಿಟ್ಟುಕೊಂಡವನು ಮನೆ ಮನೆ ತಿರುಗಿ ಭಿಕ್ಷೆ ಬೇಡಬೇಕಾಗಿಲ್ಲ ನದಿಯೊಳಗೆ ಮುಳುಗಿದ್ದವನಿಗೆ ಬಾಯಾರಿಕೆಯಾಗಲು ಪರಿಶುದ್ಧವಾದ ನದಿ ನೀರನ್ನು ಬಿಟ್ಟು ಕೆರೆಯ ನೀರನ್ನು ಹುಡುಕಿ ಹೋಗುವುದಿಲ್ಲ ಏಕೆಂದರೆ ಪರಿಶುದ್ಧವಾದ ನದಿ ನೀರಿನಲ್ಲಿ ಇರುವವನು ನಿಂತು ನಿಂತು ರಾಡಿಯಾಗಿರುವ ಕೆರೆಯ ನೀರನ್ನೇಕೆ ಬಯಸುತ್ತಾನೆ ಅಂತೆಯೇ ಮಂಗಳಲಿಂಗವನ್ನು ಅಂಗದಲ್ಲಿ ಧರಿಸುವವನು ಅನ್ಯಲಿಂಗಗಳ ಮೊರೆ ಹೋಗಬೇಕಾದ ಪ್ರಮಯವೇ ಇರುವುದಿಲ್ಲ ಮಂಗಳಕರ ಶಿವನನ್ನು ಅನನ್ಯ ಭಕ್ತಿಯಿಂದ ನೆನೆಯುವವನಿಗೆ ಸಕಲವನ್ನು ಶಿವನೇ ನೀಡುವುದರಿಂದ ಅನ್ಯಲಿಂಗಗಳ ಅವಶ್ಯಕತೆಯೇ ಬಾರದೆಂದು ಉರಿಲಿಂಗಪೆದ್ದಿ ವಿವರಿಸಿದ್ದಾರೆ ಇಲ್ಲಿ ಮಂಗಳ ಲಿಂಗದ ಒಂದು ಮಹತ್ವವನ್ನ ಉರಿಲಿಂಗಪೆದ್ದಿ ಅವರು ಕೆಲವು ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ ಮುಟ್ಟಿದನ್ನೆಲ್ಲ ಚಿನ್ನ ಹಾಕ್ಸುವಂತಹ ಪರುಷದ ಶಿಲೆಯನ್ನೇ ಮನೇಲಿಟ್ಕೊಂಡವನು ಮನೆ ಮನೆ ತಿರುಗಿ ಭಿಕ್ಷೆ ಬಿಡೋದಿಕ್ಕೆ ಹೋಗಲ್ಲ ಹಾಗೆ ನದಿಯೊಳಗೆ ಮುಳುಗಿದವನಿಗೆ ಬಾಯಾರಕೆ ಆಯಿತು ಅಂತ ಅವನು ಎದ್ದು ಕೆರೆಯ ನೀರನ್ನು ಹುಡ್ಕೊಂಡು ಹೋಗೋದಿಲ್ಲ ಯಾಕಂದರೆ ಸದಾ ಹರಿಯುತ್ತಾ ಪರಿಶುದ್ಧವಾಗಿರೋ ನದಿ ನೀರನ್ನು ಬಿಟ್ಟು ಅವನು ಯಾವುದೋ ನಿಂತು ನಿಂತು ಹಾಳಾಗಿರೋ ಅಂಥ ಕೆರೆ ನೀರನ್ನು ಅವನು ಉಡ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾರೆ ಹಾಗೆಯೇ ಮಂಗಳ ಲಿಂಗವನ್ನ ಅಂಗದಲ್ಲಿ ಅಂದರೆ ದೇಹದಲ್ಲಿ ಧರಿಸಿದವನು ಅನ್ಯಲಿಂಗಗಳ ಮೊರೆ ಹೋಗುವಂಥ ಸ್ಥಿತಿನೇ ಬರೋದಿಲ್ಲ ಯಾಕಂದರೆ ಮಂಗಳಕರವಾದ ಶಿವನನ್ನು ಅನನ್ಯ ಭಕ್ತಿಯಿಂದ ನಾವು ಪೂಜಿಸಿದ್ರೆ ನೆನೆದ್ರೆ ಸಕಲವನ್ನು ಅವನೇ ನೀಡ್ ನೀಡುವಾಗ ಇನ್ನು ಅನ್ಯಲಿಂಗಗಳ ಅವಶ್ಯಕತೆ ಅಲ್ಲಿ ಬರೋದೇ ಇಲ್ಲ ಅಂತ ಉರಿಲಿಂಗಪಿದ್ದಿಯವರು ಇಲ್ಲಿ ವಿವರಿಸಿದ್ದಾರೆ ಇನ್ನು ಎರಡನೇ ಪ್ರಶ್ನೆ ಗುರು ಲಘುವರ್ತನದಲ್ಲಿ ವರ್ತಿಸಬಾರದೇಕೆ ಅಂದರೆ ಗುರು ಲಘುವರ್ತನದಲ್ಲಿ ಅಂದರೆ ಸಣ್ಣ ಬುದ್ಧಿಯಲ್ಲಿ ವರ್ತಿಸಬಾರ್ದು ಏತಕ್ಕೆ ಅಂತ ಇಲ್ಲಿ ಕೇಳಿದ್ದಾರೆ ಗುರುವು ಗುರುತ್ವದ ಸಂಕೇತ ಅವನು ಸಾಧಕನೂ ಬೋಧಕನೂ ಆಗಿದ್ದಾನೆ ಅವನು ಲಘುವಾಗಿ ವರ್ತಿಸಬಾರದು ಲಘುವು ಎಂದಿಗೂ ಗುರುವಾಗಲಾರದು ಗುರು ಲಘುವಾಗಿ ವರ್ತಿಸಿದರೆ ಅದು ಆಚಾರವಾಗದು ಸಕಲ ಆಚಾರಕ್ಕೂ ಮಾರ್ಗದರ್ಶಕನೇ ಗುರುವಾಗಿರುವಾಗ ಅವನು ತ್ರಿವದಿಗಳಾದ ಲಿಂಗ ಜಂಗಮ ಪ್ರಸಾದಗಳನ್ನು ತಾನೇ ಲಘುವಾಗಿ ಕಂಡರೆ ಅವನೇ ಸ್ವತಃ ಲಘುವಾಗುವನು ಆಚಾರವನ್ನು ಬೋಧಿಸುವ ಗುರು ಲಘುವರ್ತನದಲ್ಲಿ ನಡೆದು ತನ್ನ ಶ್ರೇಷ್ಠತೆಗೆ ಕುಂದು ತಂದುಕೊಳ್ಳಬಾರದು ಗುರುವು ಸದಾ ಗುರುತ್ವವನ್ನು ಮರೆಯಬಾರದು ಗುರು ಲಘುವರ್ತನದಲ್ಲಿ ವರ್ತಿಸಬಾರದು ಯಾಕಂತಂದ್ರೆ ಅವರು ಗುರುತ್ವದ ಸಂಕೇತ ಅವರು ಸಾಧಕರು ಬೋಧಕರು ಕೂಡ ಆಗಿರ್ತಾರೆ ಅಷ್ಟೇ ಅಲ್ಲ ಲಘುವು ಎಂದಿಗೂ ಗುರು ಆಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅವ್ರು ಆ ರೀತಿ ವರ್ತಿಸಿದ್ರೆ ಅದು ಆಚಾರ ಅಂತನೂ ಅನ್ನಿಸ್ಕೊಳ್ಳಲ್ಲ ಯಾಕಂದ್ರೆ ಸಕಲ ಆಚಾರಕ್ಕೆ ಮಾರ್ಗದರ್ಶಕರಾಗಿರುವಂತಹ ಗುರುಗಳೇ ತ್ರಿವದಿಗಳಾದಂತಹ ಲಿಂಗ ಜಂಗಮ ಪ್ರಸಾದಗಳನ್ನ ಲಘುವಾಗಿ ಕಂಡ್ರೆ ಸ್ವತಃ ಅವರೇ ಸಣ್ಣವರಾಗಿ ಬಿಡ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಆಚಾರವನ್ನ ಬೋಧಿಸುವಂತಹ ಗುರು ಲಘುವರ್ತನದಲ್ಲಿ ನಡೆದು ತನ್ನ ಶ್ರೇಷ್ಠತೆಗೆ ಕುಂದು ತಂದ್ಕೊಳ್ಬಾರದು ಅನ್ನೋದನ್ನು ಹೇಳ್ತಿದ್ದಾರೆ ಹಾಗಾಗಿ ಗುರು ಎಂದಿಗೂ ತಮ್ಮ ಗುರುತ್ವವನ್ನ ಮರೆಯಬಾರದು ಎಂದು ಹೇಳಿದ್ದಾರೆ ಇನ್ನು ಮೂರನೇ ಪ್ರಶ್ನೆ ಉರಿಲಿಂಗ ಪೆದ್ದಿಯ ವಚನಗಳಲ್ಲಿನ ಆಶಯವೇನು ಇದಕ್ಕೆ ಉತ್ತರ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಎಂಬ ಅಂಕಿತದಿಂದ ವಚನಗಳನ್ನು ರಚಿಸಿರುವ ಉರಿಲಿಂಗ ಪೆದ್ದಿಯು ತನ್ನ ವಚನಗಳಲ್ಲಿ ಈ ಬಗೆಯ ಆಶಯಗಳನ್ನು ವ್ಯಕ್ತಪಡಿಸುತ್ತಾರೆ ಸೂರ್ಯನಿಲ್ಲದೆ ಹಗಲಿಲ್ಲ ದೀಪವಿಲ್ಲದೆ ಬೆಳಕಿಲ್ಲ ಪುಷ್ಪವಿಲ್ಲದೆ ಪರಿಮಳವಿಲ್ಲ ಹಾಗೆಯೇ ಶಿವಧ್ಯಾನವಿಲ್ಲದೆ ಮನಸ್ಸಿನ ಇಲ್ಲ ಆದ್ದರಿಂದ ಶಿವಧ್ಯಾನವನ್ನು ಹೊಂದಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾರೆ ಪರುಷದ ಶಿಲೆಯನ್ನು ಮನೆಯಲ್ಲಿಟ್ಟುಕೊಂಡಿರುವ ಸಿರಿವಂತ ಭಿಕ್ಷೆ ಬೇಡುವುದಿಲ್ಲ ನದಿಯಲ್ಲಿಯೇ ನಿಂತಿರುವಾತ ಬಾಯಾರಿಕೆಯಾದಾಗ ಕೆರೆಯ ನೀರನ್ನು ಹುಡುಕುವುದಿಲ್ಲ ಮಂಗಳಕರವಾದ ಲಿಂಗವನ್ನು ಧರಿಸಿದವನು ಬೇರೆಯವರ ಬಗ್ಗೆ ಚಿಂತಿಸಲಾರ ಅಂದರೆ ಲಿಂಗವನ್ನು ಧರಿಸುವ ಇತರ ಗೊಂದಲ ಗೊಡವೆಗಳಿಂದ ಮುಕ್ತವಾಗಿ ನಿಶ್ಚಿಂತೆಯಿಂದ ಇರಬಹುದು ಆದ್ದರಿಂದ ಮಂಗಳ ಲಿಂಗವನ್ನು ಧರಿಸಬೇಕು ಎಂಬ ಆಶಯವನ್ನು ತಿಳಿಸಿದ್ದಾರೆ ಲಘು ಲಘುವೆ ಗುರು ಗುರುವೆ ಆದ್ದರಿಂದ ಗುರುವಾದವನು ಲಿಂಗ ಜಂಗಮ ಪ್ರಸಾದಗಳನ್ನು ಲಘು ವಾಗಿ ಕಂಡು ಲಘುವಾಗಬಾರದು ಎನ್ನುವ ಮೂಲಕ ಗುರುವಾದವನು ಘನವೆತ್ತ ಗುಣವನ್ನು ಹೊಂದಿರಬೇಕು ಎಂಬ ಆಶಯವನ್ನು ಹೊಂದಿದ್ದಾರೆ ಇಲ್ಲಿ ಉರಿಲಿಂಗಪೆದ್ದಿಯವರ ವಚನದಲ್ಲಿ ಬರುವಂತಹ ಆಶಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಮೊದಲನೇದಾಗಿ ಸೂರ್ಯನಿಲ್ಲದೆ ಹಗಲಿಲ್ಲ ದೀಪ ಇಲ್ಲದೆ ಬೆಳಕಿರೋದಿಲ್ಲ ಪುಷ್ಪ ಇಲ್ಲದಲ್ಲೇ ಪರಿಮಳ ಬರೋದಿಲ್ಲ ಹಾಗೆ ಶಿವಧ್ಯಾನ ಇಲ್ದಲೆ ಮನಸ್ಸಿನಲ್ಲಿ ನಿರಾಳತೆ ನೆಮ್ಮದಿ ಅನ್ನೋದಿರೋದಿಲ್ಲ ಹಾಗಾಗಿ ಶಿವಧ್ಯಾನವನ್ನು ಹೊಂದಬೇಕು ಅನ್ನೋದು ಅವರ ಮೊದಲನೆಯ ಆಶಯವಾಗಿದೆ ಇನ್ನು ಪರುಷದ ಶಿಲೆಯನ್ನೇ ಮನೇಲಿಟ್ಕೊಂಡಿರುವಂತಹ ಸಿರಿವಂತ ಶ್ರೀಮಂತ ಭಿಕ್ಷೆ ಬಿಡೋದಿಕ್ ಹೋಗಲ್ಲ ನದಿಯಲ್ಲೇ ಇರೋವನು ಬಾಯಾರಿಕೆ ಆಯಿತು ಅಂತ ಕೆರೆ ನೀರನ್ನು ಹುಡ್ಕೊಂಡು ಹೋಗಲ್ಲ ಹಾಗೆ ಮಂಗಳಕರವಾದ ಲಿಂಗವನ್ನ ಧರಿಸಿದವನು ಬೇರೆಯವ್ರ ಬಗ್ಗೆ ಅವನು ಚಿಂತಿಸೋದಿಕ್ ಹೋಗಲ್ಲ ಹಾಗಾಗಿ ಈ ಲಿಂಗವನ್ನ ಧರಿಸಿದ್ದಾನೆ ಅಂತ ಅಂದರೆ ಅವನಲ್ಲಿ ಯಾವುದೇ ಗೊಂದಲ ಗೊಡವೆಗಳು ಇರೋದಿಲ್ಲ ಅವನು ಮುಕ್ತವಾಗಿ ನಿಶ್ಚಿಂತೆಯಿಂದ ಇರಬಹುದು ಹಾಗಾಗಿ ಮಂಗಳ ಲಿಂಗವನ್ನ ಧರಿಸಬೇಕು ಅನ್ನೋದನ್ನು ಅವರ ಆಶಯವಾಗಿದೆ ಇನ್ನು ಕೊನೆಯದಾಗಿ ಲಘು ಲಘುವೆ ಗುರು ಗುರುವೆ ಆದ್ದರಿಂದ ಗುರು ಆದವನು ಈ ಲಿಂಗ ಜಂಗಮ ಪ್ರಸಾದಗಳನ್ನ ಲಘುವಾಗಿ ಕಂಡು ಸ್ವತಃ ಅವನೇ ಸಣ್ಣವನಾಗಬಾರ್ದು ಅನ್ನೋದ್ರ ಮೂಲಕ ಗುರು ಆದವನು ಘನವೆತ್ತ ಗುಣವನ್ನು ಹೊಂದಿರಬೇಕು ಅನ್ನೋದು ಅವರ ಆಶಯವಾಗಿದೆ ಇದಿಷ್ಟು ಉರಿಲಿಂಗ ಅವರ ವಚನಗಳಲ್ಲಿ ಬರುವಂತಹ ನಾಲ್ಕು ಅಂಕದ ಪ್ರಶ್ನೆಗಳು ಧನ್ಯವಾದ